ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಿಪ್ಸ್ ಕಾರ್ನರ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರಂಧ್ರಗಳು ಅಥವಾ ಓಪನ್ ಪೋರ್ಸ್ಗೆ ಒಂದು ಸೂಪರ್ ಮನೆಮದ್ದನ್ನು ಮದ್ದನ್ನು ಹೇಳ್ಕೊಡೋಣ ಅಂತ ಇದ್ದೀನಿ ಅದಕ್ಕೂ ಮೊದಲು ಈ ರಂಧ್ರಗಳು ಯಾಕೆ ಬರುತ್ತೆ ಮತ್ತು ಹೇಗೆ ಬರುತ್ತೆ ಅಂತ ಫಸ್ಟ್ ತಿಳ್ಕೋಬೇಕು ನಮಗೆ ತುಂಬ ಆಯಿಲಿ ಸ್ಕಿನ್ ಅಥವಾ ನಮ್ಮ ಫೇಸ್ ಮೇಲೆ ತುಂಬ ಎಣ್ಣೆ ಅಂಶ ಇರುವಾಗ ಈ ರೀತಿ ರಂಧ್ರಗಳು ಬರೋಕ್ಕೆ ತುಂಬ ಚಾನ್ಸಸ್ ಇದೆ ಮತ್ತು ಮೊಡವೆಗಳು ಚಿಕ್ಕ ಗುಳ್ಳೆಗಳು ಬ್ರೇಕೌಟ್ ಆದಾಗ ಆ ಜಾಗದಲ್ಲಿ ಓಪನ್ ಪೋರ್ಸ್ ಆಗುತ್ತೆ ನೀವು ಕ್ರೀಮ್ ಅಪ್ಲೈ ಮಾಡ್ದೇನೆ ಹೊರಗಡೆ ಹೋದಾಗ ನಮ್ಮ ಫೇಸ್ ಮೇಲೆ ಧೂಳು ಕೂತ್ಕೊಂಡು ಈ ರೀತಿ ಓಪನ್ ಪೋರ್ಸ್ ಆಗುತ್ತೆ ಕೆಲವರು ಮೇಕಪ್ ತೆಗೆಯದೇ ನೈಟ್ ಹಾಗೆ ಮಲ್ಕೋತಾರೆ ಈ ರೀತಿ ತಪ್ಪು ಮಾಡಿದ್ರೂ ಓಪನ್ ಪೋರ್ಸ್ ಆಗೋಕ್ಕೆ ಚಾನ್ಸಸ್ ಇದೆ ಸೊ ಇವತ್ತಿನ ಹೋಮ್ ರೆಮಿಡಿ ನಿಮ್ಮ ಓಪನ್ ಪೋರ್ಸನ್ನು ಪೂರ್ತಿಯಾಗಿ ಹೋಗಲಾಡಿಸಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಸ್ಕಿನ್ ಸಿಗುತ್ತೆ ಫ್ರೆಂಡ್ಸ್ ಇದು ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರೋಣ ನೀವು ನಮ್ಮ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ತುಂಬ ಪೊಟ್ಯಾಷಿಯಮ್ ಇದೆ ಫ್ರೆಂಡ್ಸ್ ನಿಮ್ಮ ಓಪನ್ ಪೋರ್ಸನ್ನು ಸರಿ ಮಾಡೋಕ್ಕೆ ಇದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ನಿಮ್ಮ ಓಪನ್ ಪೋರ್ಸ್ ಎಷ್ಟೇ ದೊಡ್ಡದಾಗಿದ್ರೂ ಇದು ಫುಲ್ಲಾಗಿ ಸರಿ ಮಾಡುತ್ತೆ ಅಷ್ಟು ಒಳ್ಳೆ ಔಷಧ ಅಂಶಗಳು ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ನಿಮಗೆ ಸಿಗುತ್ತೆ ಕರಿಬೇವಿನಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ನಿಮ್ಮ ಓಪನ್ ಪೋರ್ಸನ್ನು ಇದು ಪೂರ್ತಿಯಾಗಿ ಕ್ಲೀನ್ ಮಾಡುತ್ತೆ ನಿಮ್ಮ ಚರ್ಮ ಎಷ್ಟೇ ಡ್ಯಾಮೇಜ್ ಆಗಿದ್ರೂ ಇದು ಸೂಪರಾಗಿ ರಿಪೇರ್ ಮಾಡಿಸುತ್ತೆ ಫ್ರೆಂಡ್ಸ್ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ನಾವು ಹಾಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಹಾಕೊಳ್ಳಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಹಾಕೋಬೇಕು ಟೊಮೆಟೊದಲ್ಲಿ ತುಂಬ ವಿಟಮಿನ್ಸ್ ಇದೆ ಫ್ರೆಂಡ್ಸ್ ನಿಮ್ಮ ಓಪನ್ ಪೋರ್ಸನೇ ಇದು ಸ್ವಲ್ಪ ಸ್ವಲ್ಪನೇ ಶ್ರಿಂಕ್ ಮಾಡುತ್ತಾ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ ಮೊಸರು ಹಾಕ್ಕೊಳ್ಳಿ ಆದಷ್ಟು ಫ್ರೆಶ್ ಆಗಿರೋ ಮೊಸರನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಇದು ನಿಮ್ಮ ಸ್ಕಿನ್ನಿಗೆ ಈವನ್ ಸ್ಕಿನ್ ಟೋನ್ ಕೊಡುತ್ತೆ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಸಮಸ್ಯೆ ಕೂಡ ಇದು ಕ್ಲಿಯರ್ ಮಾಡುತ್ತೆ ಈಗ ಇದನ್ನು ಸ್ಮೂತಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಗ್ರೈಂಡ್ ಆಗಿದೆ ಈ ರೀತಿ ಪೇಸ್ಟ್ ಥರ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀವು ಗ್ರೈಂಡ್ ಮಾಡಿದಾಗ ನಿಮಗೆ ಈ ಕಲರಲ್ಲಿಯೇ ಸಿಗುತ್ತೆ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಳ್ಳಿ ಫ್ರೆಂಡ್ಸ್ ಕಡಲೆ ಹಿಟ್ಟು ನಿಮ್ಮ ಮುಖದ ಮೇಲಿರೋ ಎಣ್ಣೆ ಅಂಶವನ್ನು ಫುಲ್ಲಾಗಿ ಹಾಕುತ್ತೆ ಇದು ಆಯಿಲಿ ಸ್ಕಿನ್ನಿಗೆ ಸೂಪರಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇನ್ನು ಮುಂದೆ ನಿಮಗೆ ಈ ರೀತಿ ರಂಧ್ರಗಳು ಬರದೇ ಹಾಗೆ ಇದು ನೋಡ್ಕೊಳ್ಳುತ್ತೆ ಈಗ ಕಡಲೆ ಹಿಟ್ಟು ಸೇರಿಸಿದ ಮೇಲೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಿಮಗೆ ಈ ಕಲರಲ್ಲಿಯೇ ಸಿಗುತ್ತೆ ಓಕೆ ಫ್ರೆಂಡ್ಸ್ ಈಗ ನೋಡಿ ನಮ್ಮ ಹೋಮ್ ರೆಮಿಡಿ ಈಗ ರೆಡಿಯಾಗಿದೆ ಇದನ್ನು ನಿಮ್ಮ ಫೇಸ್ ಮೇಲೆ ಯಾವಾಗ ಬೇಕಾದರೂ ನೀವು ಅಪ್ಲೈ ಮಾಡ್ಕೋಬೋದು ಮಾರ್ನಿಂಗ್ ಇಲ್ಲಾಂದರೆ ನೈಟ್ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆಗ ನೀವು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಇದು ನೀವು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ಕೊಂಡೇ ಬರಬೇಕು ಅಪ್ಲೈ ಮಾಡಿದ ಮೇಲೆ ಚೆನ್ನಾಗಿ ಮಸಾಜ್ ಮಾಡಿ ಇಪ್ಪತ್ತು ನಿಮಿಷಕ್ಕೆ ನೀವು ನೆನೆ ಹಾಕಬೇಕು ಇಪ್ಪತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಡ್ರೈ ಆಗಿದ ಮೇಲೆ ನೀವು ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ಈ ಹೋಮ್ ರೆಮಿಡಿ ಹುಡುಗರು ಹುಡುಗಿರು ಯಾರು ಬೇಕಾದರೂ ಅಪ್ಲೈ ಮಾಡ್ಕೋಬಹುದು ಇದು ಯೂಸ್ ಮಾಡೋದ್ರಿಂದ ನಿಮಗೆ ಬೇರೆ ಸೈಡ್ ಎಫೆಕ್ಟ್ಸ್ ಯಾವುದು ಬರೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಮನೆ ಮದ್ದು ಮತ್ತು ಇದು ಅಪ್ಲೈ ಮಾಡೋದ್ರಿಂದ ಬೇರೆ ಸಮಸ್ಯೆಗಳಂದರೆ ಪಿಂಪಲ್ಸ್ ಬಂಗು ಪಿಗ್ಮೆಂಟೇಷನ್ ಆಕ್ನಿ ಸ್ಕಾರ್ಸ್ ಇದೆಲ್ಲ ಫುಲ್ಲಾಗಿ ಕಮ್ಮಿ ಆಗುತ್ತಾ ಬರುತ್ತೆ ಫ್ರೆಂಡ್ಸ್ ಈ ಹೋಮ್ ರೆಮಿಡಿಯನ್ನು ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ ಮತ್ತು ನಿಮ್ಮ ರಿಸಲ್ಟ್ಸನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಇನ್ನೊಂದು ಒಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್